ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್. ಯಶ್, ತುಂಬ ಜನ ಯೂಟ್ಯೂಬ್ ಚಾನಲ್ ವೀಡಿಯೋಸ್ಗಳಲ್ಲಿ ಕೆಲವೊಂದ್ಸಲ ಕಮೆಂಟ್ಸ್ ಆರ್ ಟರ್ನ್ಡ್ ಆಫ್ ಅಂತ ಬರ್ತಾ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಕೆಲವೊಂದಷ್ಟು ಜನ ಅವರೇ ಕಮೆಂಟ್ಸ್ನ ಆಫ್ ಮಾಡ್ಕೊಂಡಿರ್ತಾರೆ, ಬಟ್ ಕೆಲವೊಂದಷ್ಟು ಜನ ಅವರು ಕಮೆಂಟ್ಸ್ನ ಆಫ್ ಮಾಡಿರೋಲ್ಲ. ಸೊ ಅಂಥವ್ರಿಗೂ ಬರ್ತಾ ಇದೆ. ಸೊ ಆದ್ದರಿಂದ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಬರೋ ನನ್ನ ಚಾನಲಲ್ಲಿ ಯಾಕೆ ನನ್ನ ಕಮೆಂಟ್ಸ್ ಆಫ್ ಆಗ್ತಾ ಇದೆ, ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಗೂ ಕಮೆಂಟ್ಸ್ ಯಾರೂ ಮಾಡೋಕ್ಕೆ ಆಗ್ತಿಲ್ಲ ಅಂತ ತುಂಬ ಜನ ಒಂದು ಡೌಟ್ ಅಂದ್ಕೊಂಡಿರ್ತೀರಾ. ಸೊ ಆ ಒಂದು ಡೌಟ್ಗೆ ಇವತ್ತು ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಸೊ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಹೇಗೆ ಕಮೆಂಟ್ ಬಾಕ್ಸ್ ಓಪನ್ ಇಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದರಿಂದ ಸೊ ನೀವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ಗಳಿಗೂ ಕೂಡ ಆಡಿಯನ್ಸ್ಗಳು ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಕಮೆಂಟ್ಸ್ನ ಮಾಡ್ಬೋದು. ಸೊ ತುಂಬ ಜನ ಒಂದು ತಪ್ಪು ಮಾಡ್ಕೊಂಡಿರ್ತೀರ ಮಿಸ್ ಆಗಿ, ಅದೇನು ತಪ್ಪು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಬನ್ನಿ, ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ಒಂದು ಹೊಸ ರೂಲ್ಸ್ ಬಂತು, ಅದು ನಿಮ್ಗೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಾನು ವೀಡಿಯೋ ಮಾಡಂತ ತಿಳಿಸಿದ್ದೆ. ಸೊ ಮೇಡ್ ಫಾರ್ ಕಿಡ್ಸ್ ಅಂತ ಅಂದ್ಬಿಟ್ಟು, ಓಕೆ, ಕೋಪ ಅಪ್ಡೇಟ್ ಅಂತ ಅಂದ್ಬಿಟ್ಟು ಒಂದು ಬಂತು. ಅದೇನು ಅಂತಂದರೆ, ನೀವೇನಾದರೂ ಮಕ್ಕಳುಗಳು ನೋಡುವಂಥ ವೀಡಿಯೋಸ್ಗಳೇನಾದರೂ ಮಾಡಿದ್ದೀರಾ ಅಂತಂದರೆ ಮೇಡ್ ಫಾರ್ ಕಿಡ್ಸ್ನ ನೀವು ಎಸ್ ಅಂತ ಮಾಡಬೇಕು. ಎಸ್ ಅಂತ ಮಾಡಿದ್ರೆ ಸೊ ಅವಾಗ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಯಾರೂ ಕೂಡ ಕಮೆಂಟ್ನ ಮಾಡೋಕ್ಕಾಗಲ್ಲ, ಯೂಟ್ಯೂಬ್ ಅವರ ಕಮೆಂಟ್ಸ್ನ ಟರ್ನ್ ಆಫ್ ಮಾಡ್ತಾರೆ. ಅದೇ ಥರ ಕೆಲವೊಂದಷ್ಟು ಫೀಚರ್ಸ್ಗಳನ್ನ ಕಿತ್ತಾಕ್ತಾರೆ. ಯಾರು ಮಕ್ಕಳುಗಳಿಗೋಸ್ಕರ ವೀಡಿಯೋಸ್ ಮಾಡ್ತೀರಾ, ಸೊ ಅಂಥವ್ರಿಗೆ ಆ ಒಂದು ಫೀಚರ್ಸ್ಗಳನ್ನ ಕಿತ್ತಾಕ್ತಾರೆ. ಯಾಕೆಂತಂದರೆ ಕಮೆಂಟ್ಸಲ್ಲಿ ಯಾರು ಕೆಟ್ಟದಾಗ ಏನಾದ್ರು ಮಾತಾಡಿದರೆ ಸೊ ಅದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸೊ ಈ ಒಂದು ಅಪ್ಡೇಟ್ನ ತಂದಿದ್ದು. ಸೊ ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಅವರ ಕಂಟೆಂಟು ಮೇಡ್ ಫಾರ್ ಕಿಡ್ಸ್ ಇರಲ್ಲ, ಸೊ ಆದರೂ ಕೂಡ ಅವ್ರು ಎಸ್ ಕೊಟ್ಕೊಬಿಟ್ಟಿರ್ತಾರೆ, ಆವಾಗ ಕಮೆಂಟ್ಸು ಟರ್ನ್ ಆಫ್ ಆಗಿಬಿಡುತ್ತೆ. ಎಸ್ ಕೊಟ್ಕೊಂಡಿರೋರು ನೋ ಹೆಂಗೆ ಕೊಡೋದಂತ ಲೈವಾಗೆ ನಾನು ನಿಮಗೆ ಮೊಬೈಲಲ್ಲೇ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದಷ್ಟು ಜನ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ಅಲೋ ಕಮೆಂಟ್ಸ್ ಅಂತ ಇರುತ್ತೆ, ಅದನ್ನು ಆಫ್ ಮಾಡ್ಕೊಬಿಟ್ಟಿರ್ತಾರೆ. ಅದನ್ನು ಆಫ್ ಮಾಡ್ಕೊಬಿಟ್ರೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಯಾರೂ ಕೂಡ ಕಮೆಂಟ್ಸ್ನ ಮಾಡಲ್ಲ. ಸೊ ಇವೆರಡು ತಪ್ಪಿಂದ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಯಾರೂ ಕೂಡ ಕಮೆಂಟ್ಸ್ನ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಹಾಗಾದರೆ ಹೇಗೆ ಇದನ್ನು ನೀವು ಕಮೆಂಟ್ಸ್ನ ಓಪನ್ ಮಾಡ್ಕೊಳ್ಳೋದು ಅಂತ ಇವಾಗ ನಾನು ನಿಮಗೆ ಲೈವಾಗಿ ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ಇವಾಗ ನಾನು ಒಂದು ವೀಡಿಯೋ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಈ ಒಂದು ಸೆಟ್ಟಿಂಗ್ನ ಮಾಡಬೇಕು. ವೀಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಮಾಡಬೇಡಿ, ನಾನು ಇವಾಗ ಅಪ್ಲೋಡ್ ಮಾಡಿರೋದನ್ನ ನಾನು ನಿಮಗೆ ಸುಮ್ಮನೆ ಒಂದು ಡೆಮೋ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಈ ಒಂದು ವೀಡಿಯೋ ಪೆನ್ಸಿಲ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆಗೆ ನಿಮಗೆ ಬೇಸಿಕ್ ಇನ್ಫೋಲ್ಲಿ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ, ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಅಲ್ಲಿ ಅವರು ಒಂದು ಕ್ವಶನ್ನ ಕೇಳ್ತಾರೆ, ಈಸ್ ದಿಸ್ ವೀಡಿಯೋ ಮೇಡ್ ಫಾರ್ ಕಿಡ್ಸ್ ಅಂತ ಕೇಳ್ತಾಯಿದ್ದಾರೆ. ಅಂತಂದರೆ ಈ ಒಂದು ವೀಡಿಯೋನೇನಾದರೂ ನೀವು ಕಿಡ್ಸ್ಗೋಸ್ಕರ ಮಾಡಿದ್ದೀರಾ ಅಂತ ಕೇಳ್ತಾಯಿದ್ದಾರೆ. ನೀವೇನಾದರೂ ಕಿಡ್ಸ್ಗೋಸ್ಕರ ಮಾಡಿದರೆ ಆವಾಗ ನೀವು ಎಸ್ ಕೊಡಬೇಕು. ಎಸ್ ಕೊಟ್ಟರೆ ನಾನು ಆವಾಗಲೇ ಹೇಳಿದ್ದೀನಿ ಕಮೆಂಟ್ಸ್ ಆಫ್ ಆಗುತ್ತೆ. ಎಸ್ ಕೊಟ್ಟರೆ ಯಾರು ಕಮೆಂಟ್ಸ್ನ ಮಾಡೋಕ್ಕಾಗಲ್ಲ. ನೀವು ಕಿಡ್ಸ್ಗೋಸ್ಕರ ವೀಡಿಯೋಸ್ನ ಮಾಡಿಬಿಟ್ಟು ನೋ ಕೊಟ್ಟರೆ ಆವಾಗ ತೊಂದರೆಗೆ ಸಿಗಾಕೋತೀರ. ಸೊ ಆದ್ದರಿಂದ ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿದರೆ ಎಸ್ಸೇ ಕೊಡಬೇಕು ನೀವು. ಓಕೆ, ಸೊ ನೀವು ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿಲ್ಲ ಅಂತಂದರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋನ ಸೆಲೆಕ್ಟ್ ಮಾಡಿದ್ರೆ ಯಾರು ಬೇಕಾದ್ರೂ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಕಮೆಂಟ್ಸ್ನ ಮಾಡ್ಬೋದು. ಸೊ ಆದ್ದರಿಂದ ಇದು ನಿಮ್ಮ ಒಂದು ಕಂಟೆಂಟ್ ಮೇಲೆ ನಿಂತಿರುತ್ತೆ, ಎಸ್ ಕೊಡಬೇಕಾ ನೋ ಕೊಡಬೇಕಾ ಅನ್ನೋದು. ಸೊ ಇದರಿಂದ ತುಂಬ ಜನದ ಕಮೆಂಟ್ಸ್ಗಳು ಬ್ಲಾಕ್ ಆಗಿರುತ್ತೆ. ಸೊ ತುಂಬ ಜನ ಗೊತ್ತಿಲ್ಲದೇ ಇದನ್ನು ಎಸ್ ಕೊಟ್ಬಿಟ್ಟಿರ್ತಾರೆ, ಆದ್ದರಿಂದ ಅವ್ರ ಕಮೆಂಟ್ಸ್ಗಳು ಓಪನ್ ಆಗ್ತಾರಲ್ಲ. ಪಾಪ ಅವರು ಕಿಡ್ಸ್ಗಳಿಗೋಸ್ಕರ ವೀಡಿಯೋ ಮಾಡಿರಲ್ಲ, ಎಲ್ಲರೂ ನೋಡೋಂಗೆ ಮಾಡಿರ್ತಾರೆ, ಬಟ್ ಅವ್ರ ಕಮೆಂಟ್ಸ್ ಈ ಥರ ಆಫ್ ಆಗಿಬಿಟ್ಟಿರುತ್ತೆ. ಇದು ಒಂದು ಸೊಲ್ಯೂಷನ್. ಓಕೆ, ಇದ್ರ ಜೊತೆಗೆ ಇನ್ನೊಂದು ಸೊಲ್ಯೂಷನ್ ಏನಪ್ಪ ಅಂತಂದರೆ ಇಲ್ಲಿ ಪಕ್ಕದಲ್ಲಿ ನೀವು ಸ್ವೈಪ್ ಮಾಡಬೇಕು, ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಬರುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಅಲೋ ಕಮೆಂಟ್ಸ್ ಅಂತ, ಇದು ಆನಲ್ಲಿ ಇಟ್ಕೋಬೇಕು. ಓಕೆ, ಇದನ್ನು ತುಂಬ ಜನ ಆಫಲ್ಲಿ ಇಟ್ಬಿಡ್ತೀರಾ. ಇದನ್ನು ಆಫಲ್ ಇಟ್ಟರೆ ನಿಮ್ಗೊಂದು ವೀಡಿಯೋಸ್ಗಳಿಗೆ ಯಾರೂ ಕೂಡ ಕಮೆಂಟ್ನ ಮಾಡೋಕ್ಕಾಗಲ್ಲ. ಸೊ ಇವೆರಡೂ ಕಾರಣಗಳಿಂದ ತುಂಬ ಜನರ ಒಂದು ವೀಡಿಯೋಸ್ಗಳ ಕಮೆಂಟ್ಸ್ಗಳು ಟರ್ನ್ ಆಫ್ ಆಗಿರುತ್ತೆ. ಸೊ ಇಷ್ಟೇ ಸೊಲ್ಯೂಷನ್. ಓಕೆ, ಐ ಥಿಂಕ್ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವ ಥರ ನೀವು ಕಮೆಂಟ್ ಬಾಕ್ಸ್ ಎನೇಬಲ್ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಸ್ವಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.